ಪಾಕಿಸ್ತಾನದ ನೆಲದಿಂದ ಪಾಕಿಸ್ತಾನದ ಅಜೆಂಡಾನ ಭಾರತದಲ್ಲಿ ಟೆಲಿಕಾಸ್ಟ್ ಮಾಡುತ್ತಾ ಇದ್ದಂತ ವೆಬ್ಸೈಟ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಲಾಕ್ ಮಾಡಿ ಅಂತ ಯೂಟ್ಯೂಬ್ಗೆ ಭಾರತ ಸರ್ಕಾರ ಸ್ಪಷ್ಟ ಆದೇಶವನ್ನು ಕೊಟ್ಟಿದೆ. ಇವರ ಅಜೆಂಡಾ ಅಷ್ಟು ಭಾರತದ ವಿರುದ್ಧನೇ ಇದೆ. ಒಟ್ಟು ಎರಡು ವೆಬ್ಸೈಟ್ಗಳು, 20 ಯೂಟ್ಯೂಬ್ ಚಾನೆಲ್ಗಳು ಭಾರತದಲ್ಲಿ ಇವು ಬರಕೂಡದು ಅಂತ. ಇವು ನೋಡಿದ ಮೇಲೆ ಗೊತ್ತಾಗಿದೆ ಇಷ್ಟು ದಿವಸ ಬರ್ತಾ ಇದ್ವಾ ಇವು, ಆಶ್ಚರ್ಯ ಆಯಿತು. ಇಷ್ಟು ದಿವಸ ಇವುಗಳನ್ನು ನಿಲ್ಲಿಸಲೇ ಇರಲಿಲ್ವಾ ಅಂತ. ಪಾಕಿಸ್ತಾನದ ಅಜೆಂಡಾನ ಭಾರತದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದೆ, ಭಾರತದ ವಿರುದ್ಧದ ಷಡ್ಯಂತ್ರ ಇದೆ. ಸರ್ಕಾರ ಸ್ಪಷ್ಟ ಸೂಚನೆ ಕೊಟ್ಟಿದೆ ಇವು ಭಾರತದಲ್ಲಿ ಬರಕೂಡದು ಅಂತ. ಪಾಕಿಸ್ತಾನದಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ವೆಬ್ಸೈಟ್ಗಳು ಮತ್ತು ಯೂಟ್ಯೂಬ್ ಚಾನಲ್. ಏಕಾಏಕಿ ಭಾರತ ಸರ್ಕಾರ ಎಚ್ಚೆತ್ತುಕೊಳ್ತಾ ಅಲ್ಲ, ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸ್ಟಡಿ ಮಾಡ್ತಾ ಇದ್ವು ಇದರಲ್ಲಿ ಏನು ಬರ್ತಾ ಇದೆ ಮತ್ತು ಇದರ ಎಫೆಕ್ಟ್ ಏನು ಅಂತ. ಜೊತೆಗೆ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟವು ಇವುಗಳು ಬರದೇ ಇರೋದು ಒಳ್ಳೆಯದು ಅಂತ. ಬೇಸಿಕಲಿ ಕಾಶ್ಮೀರದ ಬಗ್ಗೆ, ಭಾರತೀಯ ಸೇನೆಯ ಬಗ್ಗೆ, ರಾಮ ಮಂದಿರದ ಬಗ್ಗೆ ಮತ್ತು ಭಾರತದಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಾಕ್ತಾ ಇದ್ರು ಇವರು. ನಯಾ ಪಾಕಿಸ್ತಾನ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಆ ಒಂದೇ ಗ್ರೂಪ್ನಿಂದ 20 ಯೂಟ್ಯೂಬ್ ಚಾನೆಲ್ಗಳ ಕೆಲಸ ಮಾಡ್ತಾ ಇದ್ರು. ಒಟ್ಟು 35 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ರು ಇದು 35 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಅದರ ಜೊತೆಗೆ ಹೆಚ್ಚು ಕಡಿಮೆ 55 ಕೋಟಿ ಏನೋ ವ್ಯೂಸ್ ಆಗಿತ್ತು ಇವರು ಈ ಚಾನೆಲ್ಗಳವರು ಇದುವರೆಗೂ ಹಾಕಿರುವಂಥ ಒಟ್ಟು ಕಂಟೆಂಟ್. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಈ ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡ್ತಾ ಇದ್ವು ತಮ್ಮ ಅಜೆಂಡಾನ ಇಲ್ಲಿ ಹಾಕೋದಕ್ಕೆ. ಅಂದರೆ ಪಾಕಿಸ್ತಾನಿ ನ್ಯೂಸ್ ಚಾನೆಲ್ನ ಆ್ಯಂಕರ್ಗಳು ನಡೆಸ್ತಾ ಇದ್ದಂಥ ಯೂಟ್ಯೂಬ್ ಚಾನೆಲ್ಗಳು ಏನೇನು ಸುಳ್ಳು ಸುದ್ದಿ ಹಾಕ್ತದೆ. ಉದಾಹರಣೆಗೆ ಒಂದಷ್ಟೇ, ಹಿದೀನ್ ಅಂದರೆ ಮುಜಾಹಿದ್ದೀನ್ ಅವರು, ಮುಜಾಹಿದ್ದೀನ್ ಅಂದರೆ ಏನು ಧರ್ಮ ಯೋಧರ ದಾಳಿಗೆ ಭಾರತದ 20 ಜನ ಆರ್ಮಿ ಜನರಲ್ಗಳು ಸತ್ತೋದ್ರು ಅಂತ ಒಂದು ಸುದ್ದಿ ಹಾಕಿದ್ದಾರೆ ಇಂಥ ಸುದ್ದಿಗಳನ್ನು. ರಾಮ ಮಂದಿರದ ಜಾಗದಲ್ಲಿ ಮಸೀದಿ ಕಟ್ಟಿಸೋದಕ್ಕೆ ಟರ್ಕಿಯ ಪ್ರಧಾನಮಂತ್ರಿ ತೀರ್ಮಾನ ಮಾಡಿದ್ದಾರೆ. ಸ್ಯಾಂಪಲ್ ಆಫ್ ಒನ್ ಮೋರ್ ಫೇಕ್ ನ್ಯೂಸ್. ಟರ್ಕಿ ಪ್ರಧಾನಿಗೆ ಮಾಡೋ ಕೆಲಸ ಇಲ್ವಾ ಸಾರ್ವಭೌಮ ದೇಶ ಭಾರತದ ವಿಷಯದಲ್ಲಿ ಏನೇನೋ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ? ನಾನ್ ಸೆನ್ಸ್ ಇದನ್ನು ನಂಬರು ಇದ್ದಾರೆ. ಇದಕ್ಕಿಂತ ಫನ್ನಿ ಆಗಿರೋ ಇನ್ನೊಂದು ನ್ಯೂಸ್ ಇದೆ. ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಅಯೋಧ್ಯೆಗೆ ತನ್ನ ದೇಶದ ಸೇನೆ ಕಳಿಸಿಕೊಡೋದಕ್ಕೆ ನಿರ್ಧಾರ ಮಾಡಿದ ಬಂದಿದೆ ಈ ಸುದ್ದಿಗಳು. ಐ ಆಮ್ ನಾಟ್ ಜೋಕಿಂಗ್. ಅಫ್ಘಾನಿಸ್ತಾನದಲ್ಲಿ ಭಾರತದ ರಾನ 300 ಜನ ಏಜೆಂಟರು ಕೆಲಸ ಮಾಡ್ತಾ ಇದ್ರಂತೆ ಇಂಡಿಯಾದವರು. ಅವರನ್ನೆಲ್ಲ ತಾಲಿಬಾನ್ನವರು ಹುಡುಕಿ ಕೊಂದಾಕಿದ್ರಂತೆ. ಇಂಥ ಸುದ್ದಿಗಳನ್ನು ಹಾಕ್ತಾ ಇದ್ರು. ಜೊತೆಗೆ CAA NRC ಬಂದ ಸಂದರ್ಭದಲ್ಲಿ ಕೃಷಿ ಕಾನೂನುಗಳ ವಿಷಯದಲ್ಲಿ, ಭಾರತದ ತರದ ಕೊರಟಿದ್ದ ಕೃಷಿ ಕಾನೂನುಗಳ ವಿಷಯದಲ್ಲಿ ಕೂಡ ಇವುಗಳಿಗೆ ಭಾರತದ ವಿರುದ್ಧ ಮತ್ತು ಪಾಕಿಸ್ತಾನಕ್ಕೆ ಹೊಂದುವಂಥ ಪಾಯಿಂಟ್ ಆಫ್ ವ್ಯೂಸ್ ಇತ್ತು. ಇವುಗಳನ್ನು ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.